ಇವರು ಶುಗರ್, ಮೂಲವ್ಯಾಧಿ, ಬಿಳಿಮುಟ್ಟು, ಎಚ್ಐವಿ ಸೋಂಕು, ಕಿಡ್ನಿ ಸ್ಟೋನ್, ಪಿತ್ತಕೋಶದ ಕಲ್ಲು, ಗರ್ಭಕೋಶದ ಗೆಡ್ಡೆ, ಅನ್ನನಾಳದ ಗೆಡ್ಡೆ, ಜಾಂಡಿಸ್, ಬಿಳಿ ಜಾಂಡಿಸ್, ಸಂಧಿವಾತ, ಗಂಟು ವಾತ, ಅಸ್ತಮ, ಮೂಗಿನ ದುರ್ಮಾಂಸ, ಎಲುಬು ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಬಿಪಿ, ತುರಿಕೆ, ಹಲ್ಲು ನೋವು, ಅಣಿಗೆ, ಮಂಡಿ ನೋವು, ಚರ್ಮ ಒಡೆತ, ಸಂತಾನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುತ್ತಾರೆ. ನಾನು ಬೆಂಗಳೂರಲ್ಲಿ ಮುತ್ತಪ್ಪಯ್ಯವರ ಮನೆಯಲ್ಲಿದ್ದೆ. ಅವರು ಅಡುಗೆ ಭಟ್ಟರಾಗಿ ಸಾಧಾರಣ 9 ವರ್ಷ ಕೆಲಸ ಮಾಡಿಕೊಂಡಿದ್ದೆ. ನಾನು 2 ಕಿಡ್ನಿ ಫೈಲಿಯರ್ ಆಯಿತು. ಫೈಲಿಯರ್ ಆಗಿ MS ರಾಮಾಯದಲ್ಲಿ ಅವರು ಬೇಕಾದಷ್ಟು ಖರ್ಚು ಮಾಡಿದರು. ಎಲ್ಲ ಮಾಡಿ ಟ್ರೀಟ್ಮೆಂಟ್ ಮಾಡಿದ ಕೊನೆಗೆ ಡಾಕ್ಟ್ರ್ ಹೇಳಿದರು ಇದು ಪ್ರಯೋಜನ ಇಲ್ಲ, ಊರಿಗೆ ಕರ್ಕೊಂಡೋಗಲಿ ಅಂತ. 21 ದಿವಸ ಟೈಮ್ ಕೊಟ್ಟರು. ಅಲ್ಲಿಂದ ಊರಿಗೆ ಕರ್ಕೊಂಡು ಬಂದು ಊರಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದರು. ಕೊನೆಯಲ್ಲಿ ಎಲ್ಲ ನೀರು ಬಿಟ್ಟು ಹೋದರು. ಅಲ್ಲಿಂದ ನಾವು ವೆಲ್ನಾಕ್ ಕರ್ಕೊಂಡು ಬಂದರು. ವೆಲ್ನಾಕಲ್ಲಿ ಒಂದು ಬಂದು ಎಲ್ಲ ಫಸ್ಟಿಂದಲೇ ಅವರು ಟ್ರೀಟ್ಮೆಂಟ್ ಎಲ್ಲ ಮಾಡಿದರು. ಅಲ್ಲಿ ಕೂಡ ಹೇಳಿದರು ಹೆಚ್ಚಿಗೆ ಅಂದರೆ 1 ತಿಂಗಳು ಅದರಿಂದ ಜಾಸ್ತಿ ಏನು ಉಳಿಯಲಿಕ್ಕಿಲ್ಲ ಅಂತ. ಆಮೇಲೆ ಅಲ್ಲಿಂದ ನನ್ನ ತಮ್ಮನ ಮಿಸ್ಸಸ್ ಕುಂದಾಪುರದಲ್ಲಿದ್ದಾರೆ. ಅವರು ನನ್ನ ತಮ್ಮನಿಗೆ ಹೇಳಿ ತಮ್ಮ ಇಲ್ಲಿ ಬಂದು ಮಾತಾಡಿ ಪೂಜಾರಿ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಔಷಧಿ ಆಗ್ತದೆ ಅಂತ ಹೇಳಿದರು. ಇಲ್ಲಿ ಬಂದು ಇವ್ರದ್ದು ಔಷಧಿ ಎಲ್ಲ ಮಾಡಿ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಇವರು ನಾಡಿ ಹಿಡಿದೆಲ್ಲ ಹೇಳಿದರು. ಇವರನ್ನು 90 ದಿವಸದಲ್ಲಿ ಸರಿ ಮಾಡಿಕೊಡ್ತೇನೆ ಅಂತ. ಅದೇ 90 ದಿವಸದ ಔಷಧ ಮಾಡಲಿಕ್ಕೆ ರೆಡಿ ಮಾಡಿದ್ದೆ. 90 ದಿವಸ ನಾವು 45 ದಿವಸ ಔಷಧ ಮಾಡಿದ್ವಿ. ಔಷಧ ಮಾಡಿ ಆಮೇಲೆ ಹೋಗಿ KMC ಮಂಗಳೂರಲ್ಲಿ ಟೆಸ್ಟ್ ಮಾಡಿಸಿದೆ. ಅಷ್ಟೊತ್ತಿಗೆ ತುಂಬ ರಿಕ್ವರಿ ಆಗಿತ್ತು. ಡಾಕ್ಟ್ರ್ ಕೇಳಿದರೆ ಏನು ಮಾಡಿದೆಯಪ್ಪ ಅಂತ. ಏನು ಮಾಡಿಲ್ಲ, ಟ್ಯಾಬ್ಲೆಟೇ ತೊಗೊಂಡಿದ್ದೇನೆ ಅಂತ ಹೇಳಿ ಅವರು ಪುನಃ ಇದನ್ನೇ ಕಂಟಿನ್ಯೂ ಮಾಡೋ ಅಂತ ಚೀಟ್ ಬರೆದು ಕೊಟ್ಟರು. ಅಲ್ಲಿಂದ ಪುನಃ ಇದನ್ನೇ ಕಂಟಿನ್ಯೂ ಮಾಡಿದ್ದೆ. 105 ದಿವಸ ಆದಮೇಲೆ ಅದು ಮತ್ತೆ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿದೆ. ನನ್ನ ಕ್ರಿಯೇಟಿನ್ 19 ಕ್ರಿಯೇಟಿನ್ 1.02 ಆಗಿದೆ. ಅಲ್ಲಿಂದ ಎಲ್ಲ ನನ್ನ ಇದೆಲ್ಲ ಕರೆಕ್ಟ್ ಆಗಿದ್ದು ನಾನು ಎಲ್ಲ ಇದು ಮಾಡಿದೆ. ಅವರು ಹೇಳಿದ ಪಥ್ಯವನ್ನು ಮಾತ್ರ ಮಾಡಿದ್ರೇ ಅದು ಕರೆಕ್ಟ್ ಆಗುವುದಂತ ನನ್ನ ಅನಿಸಿ. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ನನಗೆ ಬೇಕಾದ ಥರ ಟ್ರೀಟ್ಮೆಂಟ್ ಮಾಡಿ ಪಥ್ಯ ಮಾಡಿ ಇದು ಮಾಡಿದ್ದೆ. ಆದ್ದರಿಂದ ನಾನು ಇಷ್ಟು ಇದಾಗ ಈಗ ದೇವರದಿಂದ 4.5 ವರ್ಷ ಆಯಿತು. ಈಗ ಊರಲ್ಲೆಲ್ಲ ಅಡುಗೆ ಮಾಡಿಕೊಂಡು ನಾನು ಬದುಕ್ತಾ ಇದ್ದೇನೆ. ವಿಳಾಸ: ಶ್ರೀ ನಾಟ್ಯ ವೈದ್ಯ ಶ್ರೀನಿವಾಸ ಪೂಜಾರಿ, NH 66, ಪೂಜಾ ಮಾರ್ಬಲ್ಸ್, ಹಿಂಬದಿ, ಕೊಡಂಕೂರು, ಉಡುಪಿ.